पूज्याय राघवेन्द्राय सप्तधर्मरदाय च भजतां कल्पवृक्षाय रमदां कामधेनवे सुषमीन्द्रकराब्द्योतं राघवेन्द्रगुरुप्रियं स्वगितेन्द्रगुरुं वन्दे मूलरामार्चनैरतं सदा सच्चास्तनिरतान् वात्सल्यादिगुणाकरान् सुबुधेन्द्रगुरुन् वन्दे सदा सद्बुद्धिसिद्धये श्रीगुरुभ्यो नमः हरिः ओम् ಹಿಂದಿನ ಭಾಗದಲ್ಲಿ ದುರ್ಗಾದೇವಿ ಸುಳಾದಿಯ ವಿಜಯಪ್ರಭುಗಳು ರಚನೆ ಮಾಡಿದಂತಹ ಪಂಚರತ್ನ ಸುಳಾದಿಗಳಲ್ಲಿ ದುರ್ಗಾದೇವಿ ಸುಳಾದಿಯನ್ನು ಅಲ್ಪ ಸ್ವಲ್ಪ ಯಾಕೆ ವಿಸ್ತಾರವಲ್ಲದ ಸಂಕ್ಷಿಪ್ತೆಯೊಂದಿಗೆ ಈ ಸುಳಾದಿಯನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಹಿಂದಿನ ಭಾಗದಲ್ಲಿ ನಾವು ಮಂಗಳಾಂಗೆ ಎಂಬ ಪದವನ್ನು ಬಳಸಿದ್ದೀವಿ. ವಿಜಯಪ್ರಭುಗಳು ಶಬ್ದ ಪ್ರಯೋಗವನ್ನು ಮಂಗಳಾಂಗೆ, ನಿತ್ಯಾವಿ ಯೋಗಿನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ದುರ್ಗಾದೇವಿ ಎಲ್ಲರಿಗೂ ಮಂಗಳವನ್ನುಂಟು ಮಾಡ್ತಾಳೆ. ಸಮಾನವಾಗಿ ನೋಡತಕ್ಕಂಥವಳು, ನಾವೆಲ್ಲರೂ ಅವರ ಮಕ್ಕಳು ಆದ್ದರಿಂದ ಅದಕ್ಕೆ ಎಲ್ಲರಿಗೂ ಕೂಡ ಮಂಗಳನ್ನುಂಟು ಮಾಡ್ತಾಳೆ. ಹಾಗೆ ಮಂಗಳಾಂಗೆ ಎಂಬ ಶಬ್ದ ಪ್ರಯೋಗವನ್ನು ಮಾಡ್ತಾಳೆ. ಮುಂದಿನ ಸಾಲುಗಳಲ್ಲಿ ದುರ್ಗೆ ಹೇ ದುರ್ಗೆ ಮಾಹ ದುರ್ಗೆ ಭೂ ದುರ್ಗೆ ವಿಷ್ಣು ದುರ್ಗೆ ದುರ್ಜಯ ಧೂರ್ಧರಿಷೇ ಶಕ್ತಿ ಅಂತ ಹೇಳ್ತಾರೆ. ದುರ್ಗೆ ಹೇ ದುರ್ಗೆ ಮಹಾದುರ್ಗೆ ಭೂ ದುರ್ಗೆ ವಿಷ್ಣು ದುರ್ಗೆ ಎಂಬುದನ್ನು ಹೇಳ್ತಾರೆ. ಎಷ್ಟು ದುರ್ಗೆ ದುರ್ಗೆ ಎಂಬುದನ್ನು ಹೇಳ್ತಾರೆ ಅಂತಂದರೆ ಅದು ಸ್ತೋತ್ರ ರೂಪವಾದ್ದರಿಂದ ಪುನರುಕ್ತಿ ದೋಷ ಬರುವುದಿಲ್ಲ. ದುರ್ಗಾ ಶಬ್ದಕ್ಕೆ ನಾನಾ ಅರ್ಥಗಳು ಇರುವುದರಿಂದ ಆಕೆಯ ನಾಮಸ್ಮರಣೆ ನಮಗೆ ಅವಶ್ಯಕ ಎಂಬ ಉದ್ದೇಶದಿಂದ, ದುರ್ಗಾದೇವಿನ ಸ್ಮರಣೆ ಮಾಡ್ರಿ ಎಂಬ ಉದ್ದೇಶದಿಂದ ವಿಜಯಪ್ರಭುಗಳು ಆ ಶಬ್ದ ಪ್ರಯೋಗವನ್ನು ಮಾಡ್ತಾರೆ. ಬಹುಭಾವರ್ತಿ ನಾಮ ಉಚ್ಚಾರಣೆ ಮಾಡಿದರೂ, ಎಷ್ಟು ಸಲ ಉಚ್ಚಾರಣೆ ಮಾಡಿದರೂ ಕೂಡ ಅದು ಕಡಿಮೆಯಾಗ್ತದೆ. ಯಾಕೆಂದರೆ ಬ್ರಹ್ಮಾದಿ ದೇವತೆಗಳಿಂದಲೂ ಪೂಜಿತಳಾಗಿ ವಿಷ್ಣು ಪತ್ನಿಯಾಗಿ ದುರ್ಗಾ ನಾಮಗಳು, ಪ್ರಳಯ ಕಾಲದಲ್ಲಿ ಜಲದುರ್ಗ, ಸೃಷ್ಟಿಯ ಆರಂಭದಲ್ಲಿ ಗಿರಿದುರ್ಗ, ಭೂಮಿಯಲ್ಲಿ ಇರುವವಳಾಗಿ ಭೂದುರ್ಗ ನಾಮಗಳಾಗಿದ್ದಾಳೆ. ಅದಕ್ಕೆ ದುರ್ಗೆ ಹೇ ದುರ್ಗೆ ಮಾಹ ದುರ್ಗೆ ಭೂ ದುರ್ಗೆ ವಿಷ್ಣು ದುರ್ಗೆ ದುರ್ಜಯ ಧೂರ್ಧರಿಷೇ ಶಕ್ತಿ ದುರ್ಜಯ ಅಂತ ಹೇಳ್ತಾರೆ. ದುರ್ಜಯ ನಾಮಕನಾದ ವಿಷ್ಣುವಿನ ಪತ್ನಿ ಅಂತ ಹೇಳ್ತಾರೆ. ಯಾರಿಂದಲೂ ಜಯಿಸಲು ಅಶಕ್ತಳಾದವಳು, ಅದಕ್ಕೆ ದುರ್ಜಯ ಎಂಬ ದುರ್ಲಭಾಂ ದುರ್ಜಯಾಂ ದುರ್ಗಾ ನಿಶುಂಭ ಭಯದರ್ಶಿನಿ ಅಂತ ಹೇಳ್ತಾರೆ. ಯಾರಿಂದಲೂ ಜಗಿಸಲು ಅಶಕ್ತಳಾದವಳದ್ರಿಂದ ಅದಕ್ಕೆ ದುರ್ಜಯ ಅಂತ ಹೇಳ್ತಾರೆ. ದೂರ್ಧರ್ಷ ಶಕ್ತಿ ಅಂದರೆ ಎದುರಿಸಲಾಗದ ಅನಂತ ಶಕ್ತಿಯನ್ನು ಉಳ್ಳವಳು ಯಾರಂದರೆ ದುರ್ಗಾ ನಾಮಕನಾದ ಲಕ್ಷ್ಮೀದೇವಿ ಅಂತ ಹೇಳ್ತಾರೆ. ಅದಕ್ಕೆ ದುರ್ಧರ್ಷ ಶಕ್ತಿ ಎಂಬ ಪದವನ್ನು ಹೇಳ್ತಾರೆ. ಮುಂದೆ ದುರ್ಗಾ ಕಾನಾನ ಗಹನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರಣಿ ಮೃತ್ಯು. ದುರ್ಗಾ ಕಾನಾನ ಗಹನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರಣಿ ಮೃತ್ಯು. ವರ್ಗಭೂತ ಪ್ರೇತ ಪೇಸಾಜಿ ಮೋದಾಲಾದ ದುರ್ಗುಣ ಸಂಕಟ ಪ್ರಾಪ್ತವಾಗಿ ಅಂತ ಹೇಳ್ತಾರೆ. ದುರ್ಗಾ ಕಾನನ ಗಹನ ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರಡಿ ಮೃತ್ಯು ವರ್ಗ ಭೂತ ಪ್ರೇತ ಪೇಸಾಚಿ ಮೊದಲಾದ ಎಲ್ಲವೂ ಕೂಡ ದುರ್ಗುಣ ಸಂಕಟ ಪ್ರಾಪ್ತವಾಗಿ ದುರ್ಗಾ ದುರ್ಗೇ ಎಂದು ಉಚ್ಚಸ್ವರದಿಂದ ನಿರ್ಗಳಿತನಾಗಿ ಒಮ್ಮೆ ಕೂಗಿದರು ಅಂತ ಹೇಳ್ತಾರೆ. ಎಷ್ಟು ಸಮಸ್ಯೆಗಳು ಬರ್ತವೆ, ಏನೇ ಸಮಸ್ಯೆಗಳು ಬಂದರೂ ಕೂಡ, ಯಾವ ಭಯ ಬಂದರೂ ಕೂಡ ಎಲ್ಲವೂ ಒಂದು ಸ್ಮರಣೆಯಿಂದ ಮಾತ್ರ ಎಲ್ಲವೂ ಪರಿಹಾರ ಆಗ್ತವೆ ಎಂಬುದನ್ನು ವಿಜಯಪ್ರಭುಗಳು ತೋರಿಸಿಕೊಡ್ತಾರೆ. ಬರೀ ದುರ್ಗಾ ದುರ್ಗೆ ಎಂದು ಉಚ್ಚಸ್ವರದಿಂದ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಕರ್ಗಳಿಂದಲೇ ಎತ್ತಿ ಸಾಕುವ ಸಾಕ್ಷಿಭೂತೆ ಎಂಬುದನ್ನು ಹೇಳ್ತಾರೆ. ದುರ್ಗಮವಾದಂತಹ ಅರಣ್ಯ, ಗಹ್ವರವಾದ ಗುಹೆಗಳುಳ್ಳ ಪರ್ವತ, ಚೋರ ವಿಷವುಳ್ಳ ಸರ್ಪ, ಭಯಾನಕವಾದ ಶಬ್ದ ಮಾಡುತ್ತಿರುವ ಹೆಬ್ಬುಲಿ, ಹಿಂಸಕವಾದ ಕರಡಿ, ಮೃತ್ಯುದೇವತೆ ಹಾಗೂ ಅವಳ ಪರಿವಾರ, ಭೂತ ಪ್ರೇತ ಪಿಶಾಚಿಗಳು ಮೊದಲಾದ ಸಹಿಸಲು ಅಸಾಧ್ಯವಾದಂತಹ ದುಃಖಮಯ ಸನ್ನಿವೇಶಗಳು ಪ್ರಾಪ್ತವಾಗಿ ಆವಾಗ ನಿನ್ನ ಭಕ್ತನಾದವ ಈ ವಿಷಮ ಸಂದರ್ಭಗಳಿಂದ ಪಾರಾಗಲು ಬೇರಾವ ಉಪಾಯವಿಲ್ಲ. ಒಂದೇ ಒಂದು ಉಪಾಯ ಅಂದರೆ ದುರ್ಗಾ ದುರ್ಗೆ ಎಂದು ಉಚ್ಚಸ್ವರದಿಂದ, ದುರ್ಗಾ ಅಂತ ಒಂದು ಉಚ್ಚಸ್ವರದಿಂದ ಒಮ್ಮೆ ನಿನ್ನ ಕೂಗಿ ಕರೆದ ಸಮಯದಲ್ಲಿ ದುರ್ಗಾದೇವಿ ಬಂದು, ಅದು ಹೇಗೆ ಬರ್ತಾಳೆ ಅಂತಂದರೆ, ಹರಿಯೊಡನೆ ಇದ್ದರು ಸುರ್ಗುಣ ಜಯ ದೇವೆಂದು ಪಗಳುತ್ತೀರಿ. ಶ್ರೀಹರಿಯೊಡನೆ ಭಗವಂತನೊಡನೆ ಇದ್ದಳು ಕೂಡ ಭಗವಂತನ ಜೊತೆಗೆ ಬಂದು ನಮಗೆ ಅನುಗ್ರಹವನ್ನು ಮಾಡತಕ್ಕಂಥವಳಾಗ್ತಾಳೆ ಎಂಬುದನ್ನು ಪಡೆಯುವ ದುರ್ಗಾ ಎಂಬುವುದಂತಹ ಶಬ್ದದ ನಾಮಸ್ಮರಣೆಗೆ ಫಲವನ್ನು ಇಷ್ಟು ವಿಶೇಷವಾಗಿ ವಿಜಯಪ್ರಭುಗಳು ಹೇಳ್ತಾರೆ. ದುರ್ಗಾ ಕಾನಾನ ಗಹನ
ಪರ್ವತ ಘೋರ ಸರ್ಪ ಗರ್ಗರ ಶಬ್ದ ವ್ಯಾಘ್ರ ಕರಡಿ ಮೃತ್ಯು ಅಪಮೃತ್ಯುವನ್ನು ಪರಿಹಾರ ಮಾಡತಕ್ಕಂಥವಳು ದುರ್ಗಾದೇವಿ. ವರ್ಗಭೂತ ಪ್ರೇತ ಪೇಶಾಚಿ ಮೋದಾಲಾದ ದುರ್ಗುಣ ಸಂಕಟ ಪ್ರಾಪ್ತವಾಗಿ ದುರ್ಗಾ ದುರ್ಗೇ ಎಂದು ಉಚ್ಚಸ್ವರದಿಂದ ನಿರ್ಗಳಿದನಾಗಿ ಒಮ್ಮೆ ಕೂಗಿದರು. ಸ್ವರ್ಗಾಪವರ್ಗದಲ್ಲಿ ಹರಿಯೊಡನೆ ಇದ್ದರು. ದುರ್ಗುಣ ಜಯ ಜಯವೆಂದು ಪಗಳುತ್ತೀರೇ. ಖರ್ಗಳಿಂದಲೀ ಎತ್ತಿ ಸಾಕುವ ಸಾಕ್ಷಿಭೂತೆ ನಿರ್ಗೂಡಿದಂತೆ ಲೋಕಲೀಲೇಂದ್ರಿಗೆ ಸ್ವರ್ಗಾಂಗ ಜನಕ ನಮ್ಮ ಬುಜಿಗೆ ವಿಠಲನಂಗ್ರಿ ದುರ್ಗಾಶ್ರಯ ಮಾಡಿ ಬದುಕು ಬಂದೆ ಮಾಡು. ಲೋಕ ನಿನಗೆ ಯಾವ ನಿನ್ನ ಕಡೆಗಣ್ಣಿನ ನೋಡ ಮಾತ್ರದಿಂದ ಈ ಬ್ರಹ್ಮಾದಿ ಸಕಲ ಜಗತ್ತಿನ ಸೃಷ್ಟಾದಿ ವ್ಯಾಪಾರಗಳು ಆಗುತ್ತಿವೆಯೋ ಅದು ನೀರು ಕುಡಿದಷ್ಟೇ ಅನಾಯಾಸವಾಗಿ ನಿನ್ನ ಸರ್ವಲೋಕ ಲೀಲೆಗಳು ತೋರಿಸಿ ನಮಗೆ ಅನುಗ್ರಹವನ್ನು ಮಾಡತಕ್ಕಂಥಳಾಗ್ತಾಳೆ. ಇಂತಹ ದುರ್ಗಾದೇವಿಗೆ ಸ್ವರ್ಗಂಗಾ ಜನಕ ನಮ್ಮ ವಿಜಯ ವಿಠಲ ನಂಗ್ರಿ ದುರ್ಗಾಶ್ರಯ ಮಾಡಿ ಬದುಕು ಬಂದೇ ಮಾಡು. ಸರ್ವ ಸರ್ವತಂತ್ರ ಸ್ವತಂತ್ರ ಗುಣಪೂರ್ಣ ಭಕ್ತರಿಗೆ ಮೋಕ್ಷಾದಿ ಪುರುಷಾರ್ಥಪ್ರದ ದೇವ ಗಂಗಾಜನಕನಾದ ಭಗವಂತ ಅಂದರೆ ವಿಜಯ ವಿಠಲ ನನ್ನ ಬಿಂಬಾಭಿನ್ನನಾದಂತಹ ವಿಜಯ ವಿಠಲ ದೇವನ ಪಾದಗಳೆಂಬ ಭದ್ರವಾದ ಕೋಟೆಯನ್ನು ಸದಾಕಾಲದಲ್ಲಿ ಆಶ್ರಯಿಸಿ ಇಹ ಪರಗಳನ್ನು ನಾನು ಸುಖಿಸುವಂತೆ ಅನುಗ್ರಹಿಸುವಂಥ ದುರ್ಗಾಶ್ರಯ ಮಾಡಿ ಬದುಕುವಂತೆ ಮಾಡುವಂಥ ದುರ್ಗಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಇದು ಧ್ರುವತಾಳ ಆದರೆ ಮಟ್ಟತಾಳದಲ್ಲಿ ಏನು ಹೇಳ್ತಾರೆ ಅಂತಂದರೆ ಹರಿದರ ಅಂಕುಶ ಶಕ್ತಿ ಪರಶುನೀಗಿಲು ಖಡ್ಗ ಸರಸಿದೆ ಗಜ ಮುದ್ಗರ ಜಾಪ ಮಾರ್ಗಣ ವರಗಭಯ ಮುಸುಲ ಪರಿಪರಿಗಾ ವಿಧವ ಧರಿಸಿ ಮೆರೆ ಬಲಕುಮಿ ಸರಸಿದ ಭವ ರುದ್ರ ಸರ್ವದೇವತೆಗಳ ಕರುಣಭಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖವ ಕೊಡುವ ಶ್ರೀಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠಲನಂಗ್ರಿ ಪರಮ ಭಕ್ತಿಯಿಂದ ಸ್ಮರಿಸುವ ಜಗಜ್ಜನನೀ. ಇದು ಈ ಸುಳಾದಿ ಒಂದು ಸಾಂಪ್ರದಾಯಿಕ ಧಾಟಿಯನ್ನು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಮಟ್ಟತಾಳದಲ್ಲಿ ಈ ರೀತಿ ಹೇಳ್ತಾರೆ. ಹರಿದರಾಂಕುಶ ಶಕ್ತಿ ಪರಶುನೇಗಲಿ ಖಡ್ಗ ಸರಸಿದೆ ಗಜ ಮುದ್ಗರ ಜಾಪ ಮಾರ್ಗಣ ವರಗಭಯ ಮುಸುಲ ಪರಿಪರಿಗಾ ವಿಧವಾ ಧರಿಸಿ ಮಿರೆಬಲಕುಮಿ ಸರಸಿದ ಭವ ರುದ್ರ ಸರ್ವ ದೇವತೆಗಳ ಕರುಣಭಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖವ ಕೊಡುವ ಶ್ರೀಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠಲ ನಂಗ್ರಿ ಪರಮ ಭಕ್ತಿಯಿಂದ ಸ್ಮರಿಸುವ ಜಗಜ್ಜನನೀ. ಮಟ್ಟದಾಳದಲ್ಲಿ ದುರ್ಗಾದೇವಿ ಯಾವ ರೀತಿ ಇದ್ದಾಳೆ ಎಂಬುದನ್ನು ಒಂದು ರೂಪಕಲ್ಪನೆಯನ್ನು ಕೊಡ್ತಾರೆ. ಯಾಕೆ ಧ್ರುವರಾಜ ಕಾಡಿಗೆ ಹೋಗಿ ತಪಸ್ಸು ಮಾಡುವಾಗ ಭಗವಂತ ನಾರದರನ್ನು ಗುರುಗಳನ್ನು ಕರೆಸ್ತಾರೆ. ಅಲ್ಲಿಗೆ ಭಗವದ್ರೂಪ ಚಿಂತನೆಯನ್ನು ಕೊಡ್ತಾರೆ. ವಾಸುದೇವರೂಪ ಭಗವಂತ ಪರಮಾತ್ಮ ಹೇಗಿದ್ದಾನೆ ಆ ರೂಪ ಚಿಂತನೆಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿ ಈ ರೂಪ ಚಿಂತನೆಯನ್ನು ಮಾಡು ತಪಸ್ಸನ್ನು ಮಾಡುವಂತ ಕಳಿಸ್ತಾರಂತೆ. ನಮ್ಮ ವಿಜಯಪ್ರಭುಗಳು ಕೂಡ ದುರ್ಗಾದೇವಿ ಯಾವ ರೀತಿ ಇದ್ದಾಳೆ, ನಾವು ಯಾವ ರೀತಿ ಚಿಂತನೆಯನ್ನು ಮಾಡಬೇಕು ಎಂಬುದನ್ನು ಇಲ್ಲಿ ಮಟ್ಟದಾಳದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಹರಿದರಾಮ್ ಕುಶಶಕ್ತಿ ಪರಶುನೇಘಲಿ ಖಡ್ಗ ಸರಸಿದೆ ಗಜ ಮುದ್ಗರ ಚಾಪ ಮಾರ್ಗಣ ಹೊರಗ ಭಯ ಮುಸಲ ಪರಿಪರಿಗ ವಿಧವಾ ಅಂತ ಹೇಳ್ತಾರೆ. ಕೇವಲ ದರ್ಶನ ಮಾತ್ರದಿಂದ ಶತ್ರುಗಳಿಗೆ ಅತ್ಯಂತ ಭಯಾನಕವಾಗಿರುವ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನಕ್ಕಾಗಿ ದುರ್ಗಾದೇವಿ ಬಹುರೂಪಗಳನ್ನು ಧರಿಸಿ ಸರ್ವಶಕ್ತಳಾದರೂ ಕೂಡ ಲೀಲೆಯಿಂದ ತನ್ನ ಬಾಹುಗಳನ್ನು ಧರಿಸಿರುವ ಆಯುಧಗಳನ್ನು ವರ್ಣನೆ ಮಾಡಿದ್ದಾರಂತೆ ಯಾರು ವಿಜಯಪ್ರಭುಗಳು. ಹರಿ ಅಂದರೆ ಚಕ್ರ, ದರ ಅಂದರೆ ಶಂಖ, ಅಂಕುಶ ಅಂದರೆ ಶತ್ರುವನ್ನು ನಿಯಂತ್ರಿಸುವ ಉಕ್ಕಿನ ಆಯುಧ, ಶಕ್ತಿ ಒಂದು ತರಹದ ಬಾಣ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ. ಪರಶು ಅಂದರೆ ಕೊಡಲಿ, ನೇಗಲಿ ಅಂದರೆ ಹಲಾಯುಧ, ಖಡ್ಗ ಅಂದರೆ ಕತ್ತಿ, ಸರಸಿಜ ಅಂದರೆ ವಜ್ರಾಯುಧ, ಗದೆ ಅಂದರೆ ಗಧ, ಮುದ್ಗರ ಅಂದರೆ ಭಾರವಾದಂತಹ, ದೊಣ್ಣೆ ಅಂದರೆ ಗುದ್ದಿ ಅಂತರ್ಥ, ಚಾಪ ಅಂದರೆ ಮಾರ್ಗಣ, ಬಿಲ್ಲು ಅಂದರೆ ಬಿಲ್ಲು ಬಾಣ, ಮುಸಲ ಅಂದರೆ ಒನಕೆ. ಹೀಗೆ ಪರಿಪರಿ ಆಯುಧಗಳನ್ನು ಧರಿಸಿದಂತಹ ಯಾರು ಅಂದರೆ ದುರ್ಗಾದೇವಿ ಎಂಬುದನ್ನು ಕೊಡ್ತಾಳೆ. ನಮ್ಮ ಮಂತ್ರಾಲಯಕ್ಕೆ ಬಂದಾಗ ನೀವು ಮೊದಲಿಗೆ ನಮ್ಮ ಮಂಚಾಲಮ್ಮನ ದರ್ಶನ ಮಾಡಬೇಕು, ಆಮೇಲೆ ಒಳಗೆ ಪ್ರವೇಶ ಮಾಡಬೇಕು. ಮಂಚಾಲಮ್ಮ ಕೂಡ ದುರ್ಗಾದೇವಿ, ನಾಲ್ಕು ಯುಗಗಳಿಂದ ಇರತಕ್ಕಂತಹ ದುರ್ಗಾದೇವಿ, ಚತುರ್ಯುಗ ಮೂರ್ತಿ ಅಂತಲೂ ಕರೀತಾರೆ. ಅಂತಹ ದುರ್ಗಾದೇವಿ ಈಗ ಮಂತ್ರಾಲಯ ಮಂಚಾಲಮ್ಮ ಅಂತ ಕರೀತಾರೆ. ಆ ದುರ್ಗಾದೇವಿ ಕೂಡ ವಿಜಯಪ್ರಭುಗಳು ಹೇಗೆ ಹೇಳಿದ್ದಾರೆ ಅದೇ ರೀತಿಯಾಗಿ ನಾವು ನೋಡಬಹುದು.
ಹರಿಧರಾಂಕುಶ ಶಕ್ತಿ ಪರಶುನೇಗಲಿ ಖಡ್ಗ ಸರಸಿ ದೆಗದೆ ಮುದ್ಗರ ಚಾಪ ಮಾರ್ಗಣ ವರಗಭಯಾ ಮುಸಲ ಪರಿಪರಿ ಗಾಂಗುಧರಿಸಿ ಮರೆ ಬಲಕುಮಿ. ಮುಂದೆ ಸರಸಿಜ ಭವರುದ್ರ ಸರ್ವದೇವತೆ ಗಾಢ ಕರುಣಪಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖವ ಕೊಡುವ ಅಂತ ಹೇಳ್ತಾರೆ. ಸರಸಿಜ ಭವರುದ್ರ ಸರ್ವ ದೇವತೆಗಳ ಕರುಣಾಪಾಂಗ, ಅವರೆಲ್ಲರೂ ಕೂಡ ಲಕ್ಷ್ಮೀದೇವಿಯ ಕರುಣೆಯಿಂದ ಇರತಕ್ಕಂಥವರು ಆಗಿದ್ದಾರೆ. ಅಹಂ ರುದ್ರೇಭಿರ್ ಅಂತ ಅಂಬರಣಿ ಸೂಕ್ತದಲ್ಲಿ ಆರಂಭ ಮಾಡ್ತಾರೆ ನೋಡ್ರಿ. ನಾನು ಏನಾದರೂ ಮಾಡಬಲ್ಲೆ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಬ್ರಹ್ಮದೇವರನ್ನು ಬ್ರಹ್ಮ ಪದಿಯಿಂದ ತೆಗೆಯಬಲ್ಲೆ, ಮತ್ತು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಬಲ್ಲೆ, ಇಷ್ಟೆಲ್ಲ ಏನು ಹೇಳ್ತಾರಲ್ಲ, ಇವೆಲ್ಲವೂ ದೇವತೆಗಳು ಲಕ್ಷ್ಮೀದೇವಿ ಕರುಣಾಪಾಂಗದಲ್ಲಿ ಇದ್ದಾರೆ. ನಿರೀಕ್ಷಿಸಿ ಅವರವರ ಸ್ವರೂಪ ಸುಖವ ಕೊಡುವ, ತನ್ನ ನಿಜಭಕ್ತನಾದ ಬ್ರಹ್ಮ ರುದ್ರಾದಿ ದೇವತೆಗಳನ್ನು ಸದಾಕಾಲ ಕರುಣಾದೃಷ್ಟಿಯಿಂದ ನಿರೀಕ್ಷಿಸಿ ಸೃಷ್ಟಿಗೆ ಬಂದ ಅವರಿಗೆ ಯೋಗ್ಯ ಪದವಿಗಳನ್ನು ಕೊಟ್ಟು ಸಾಧನ ಮಾಡಿಸಿ ಮುಕ್ತರನ್ನಾಗಿಸಿ ಮುಕ್ತಿಯಲ್ಲಿಯೂ ಕೂಡ ಶಾಶ್ವತವಾಗಿ ಅವರವರ ಸ್ವರೂಪ ಸುಖವನ್ನು ಅನುಭವಿಸುವಂತೆ ಅನುಗ್ರಹಿಸುವರು ಯಾರಂದರೆ ಶ್ರೀ ಭೂ ದುರ್ಗಾರೂಪಳಾದ ಮಹಾಲಕ್ಷ್ಮೀ ದೇವಿ ಅಂತ ಹೇಳ್ತಾರಂತ. ಅದನ್ನೇ ಆ ಪದವನ್ನು ಹೇಳ್ತಾರೆ. ಸರಸಿಜ ಭವರುದ್ರ ಸರ್ವದೇವತೆಗಳ ಕರುಣಪಾಂಗದಲ್ಲಿ ನಿರೀಕ್ಷಿಸಿ ಅವರವರ ಸ್ವರೂಪ ಸುಖವ ಕೊಡುವ ಶ್ರೀಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ ವಿಜಯ ವಿಠಲನಂಗ್ರಿ ಪರಮ ಭಗವತಿಯಿಂದ ಸ್ಮರಿಸುವ ಜಗಜ್ಜನನೀ. ಸರ್ವೋತ್ತಮನಾದಂತಹ ಯಾರು ಭಗವಂತ ವಿಜಯ ವಿಠಲನ ಪಾದಗಳನ್ನು, ಅದು ಭಗವತಿ, ಅಂತಹ ಭಗವತಿ ಅಂದರೆ ಪರಮ ಭಗವತಿ ಅಂತ, ಭಗವಂತನನ್ನು ಬಿಟ್ಟು ಬೇರೆ ಯಾವುದನ್ನು ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಶರ್ವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು. ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು. ಅದು ಕೊನೆಯಲ್ಲಿ ಮಟ್ಟದಾಳದ ಕೊನೆಯ ಭಾಗದಲ್ಲಿ ಹೇಳ್ತಾರೆ, ಸರ್ವೋತ್ತಮ ನಮ್ಮ ವಿಜಯ ವಿಠಲ ನಂಗ್ರಿ ಪರಮ ಭಗವತಿಯಿಂದ ಸ್ಮರಿಸುವ ಜಗಜ್ಜನನಿ ಅಂತ ಹೇಳ್ತಾರೆ. ಪರಮ ಭಗವತಿಯಿಂದ ಭಗವಂತನ ಪಾದಗಳನ್ನು ಸರ್ವೋತ್ತಮನಾದಂತಹ ಶ್ರೀಹರಿಯಿಂದ ನಿತ್ಯಾಭಿ ಯೋಗಿನಿಯಾಗಿ ನಿತ್ಯ ಮುಕ್ತಗಳಾಗಿದ್ದರೂ ಬ್ರಹ್ಮಾದಿ ದೇವತೆಗಳ ನಿಯಾಮಕನಾಗಿ ಸದಾಕಾಲದಲ್ಲಿ ಇರುವವರಾದರೂ ತನ್ನ ಪತಿಯಾದ ಅವನನ್ನು ಸ್ಮರಣೆ ಧ್ಯಾನ ಸ್ತೋತ್ರ ನಯನಾದಿಗಳಿಂದ ಪರಮ ಭಗವತಿಯಿಂದ ಸದಾಕಾಲ ಭಗವಂತನನ್ನು ಚಿಂತನೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಬಗೆ ಬಗೆಯ ನೂತನವ ಕಾಣುತ ಮಿಗೆ ಹರಸುದಿಂ ಪಗುಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕುಮಿ ಸಂತೈಸಲು ಅನುದಿನವು ಅಂತ ಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ. ಇಂತಹ ಪ್ರಾರ್ಥನೆಯನ್ನು ಈ ಮಟ್ಟದಾಳ ಬೇಕಾದಷ್ಟು ನಾವು ಬೇರೆ ಬೇರೆ ರೀತಿಯ ಅರ್ಥವನ್ನು ರೂಪಕಲ್ಪನೆ ಮಾಡಿಕೊಂಡು ಹೇಳ್ಬೋದು. ಇದರ ಆದರೆ ವಿಜಯಪ್ರಭುಗಳ ರಹಸ್ಯವನ್ನು ಹೇಳೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ನಮ್ಮ ಅಲ್ಪ ಮಧ್ಯೆ ಬಂದಿದ್ದು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಕೂಡ ಮತ್ತೆ ಬಹಳ ವಿಸ್ತಾರವಿಲ್ಲದೆ ಸಂಕ್ಷಿಪ್ತವಾಗಿ ಯಥಾಶಕ್ತಿ ಯಥಾಮತಿ ಈ 10 ದಿವಸಗಳ ಕಾಲ ಈ ಸುಳಾದಿಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಂತಹ ಪೂಜ್ಯ ಗುರುಗಳ ಒಂದು ಆದೇಶದಂತೆ ಇವತ್ತಿನ ದಿವಸ ಇದು ಮಟ್ಟತಾಳವನ್ನು ಸಮಾಪ್ತಿ ಮಾಡ್ತಾ ಇದ್ದೀವಿ. ಮುಂದೆ ಮತ್ತು ತ್ರಿವಿಡ ತಾಳದಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.